ಕೂತ್ಕೊಂಡಿರೋ ಎಲ್ಲ ಸಾಧಕರಿಗೂ ನಿಂತ್ಕೊಂಡಿರೋ ಎಲ್ಲ ಸಾಧಕರಿಗೂ ಒಂದು ನಮಸ್ಕಾರ. ತುಂಬಾ ಹೊತ್ತಿಂದ ಪೇಷನ್ಸ್ ಅಲ್ಲಿ ಬಹುಶಃ ಒಂದು ಸಿನಿಮಾ ಟೀಮು ಇಷ್ಟೊಂದು ಮಾತಾಡಿರೋದು ಇದೇ ಮೊದಲು ಅನಿಸುತ್ತೆ. ನಾನು ಎರಡು ಮಾತಲ್ಲಿ ಮುಗಿಸ್ತೀನಿ, ಯಾಕಂದರೆ ಸಿನಿಮಾದಲ್ಲಿ ಬರೆಯೋದು ತುಂಬ ಇದೆ. ರವಿ ಬೆಳಗೆರೆ ಅವ್ರ ಜೊತೆ ನಾನು ಕೆಲಸ ಮಾಡುವಾಗ ಅವರೊಂದು ಮಾಂಡವ್ಯ ಅಂತ ಒಂದು ಪುಸ್ತಕ ಬರುತ್ತೆ, ಅದು ಗೇಬ್ರಿಯಲ್ ಮಾರ್ಕೆಸ್ನಿಂದ ಪ್ರೇರಿತರಾಗಿ ಒಂದು ಪುಸ್ತಕ ಬರೆಯುವಾಗ ಈ ಪುಸ್ತಕಕ್ಕೆ ಒಂದು ಲೈನ್ ಬರಿತೀನಿ ಅಂತ ಅವ್ರು ಹೇಳಿದ್ರು. ಒಂದೇ ಒಂದು ಲೈನ್ ಬರೆದ್ರು, ಅದು ಎಷ್ಟು ಅದ್ಭುತವಾಗಿತ್ತು ಅಂದರೆ, ಈ ಮಾಂಡವಿ ಅನ್ನೋ ಪುಸ್ತಕವನ್ನು ಯಾವ ಬೆರಳುಗಳು ಮುಟ್ಟುತ್ತವೋ ಆ ಬೆರಳುಗಳಿಗೆ ಪ್ರೇಮದ ಹುಡಿ ಅಂಟಿಕೊಳ್ಳುತ್ತದೆ ಅಂತ ಬರೆದ್ರು. ಅದು ನಿಜ ಆಗೋಯಿತು, ಇಡೀ ಮನೆಗೆ ತಲುಪಿದ ಪುಸ್ತಕ ಅದು. ಈ ಕಥೆ ನಾಗಪ್ಪ ಜೊತೆ ಕುತ್ಕೊಂಡು ಮಾತಾಡೋವಾಗ, ಸ್ಕ್ರಿಪ್ಟ್ ಮಾಡೋವಾಗ, ಡೈಲಾಗ್ ಬರೆಯುವಾಗ ಅನಿಸಿದ್ದು ಏನವತ್ತು ರವಿ ಬೆಳಗೆರೆ ಸರ್ ಹೇಳಿದ್ರು, ಆ ಥರ ಸಂಜು ಮತ್ತು ಗೀತಾದ ಎರಡನೇ ಅವತರಣಿಕೆ ಯಾರ್ಯಾರು ನೋಡ್ತಾರೋ ಅವರ ಎಲ್ಲ ಕಣ್ಣುಗಳಿಗೆ ಪ್ರೇಮದ ಹುಡಿ ದಾಟ್ಕೊಳ್ಳುತ್ತೆ ಅಂತ ನಾನು ನಂಬಿದ್ದೀನಿ. ಅದರ ಈಗ ಎರಡನೇದಾಗಿ ಕಿಟ್ಟಪ್ಪನ ಬಗ್ಗೆ ನಾನು ಒಂದು ಮಾತಾಡಬೇಕು. ನಾಗಶೇಖರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾಗಪ್ಪ, ನಾವೆಲ್ಲ ಪುರಾತನ ಕಾಲದ ಹಳೆಯ ಕಾಲದ ಗೆಳೆಯರು. ನೀವು ಸುಮ್ಮನೆ ಪ್ಲೀಸ್, ಇಷ್ಟೋ ತನಕ ನೀನು ಬಿಟ್ಟಿರೋದಿತ್ತು. ನಾನು ಚಿನ್ನ ಆಗ್ಯೋಕ್ಕೆ ಒಂದು ತಗಡ್ದು ಗುಡ್ಲಿ ಸಾಕು, ಡೈಮಂಡ್ ಕಟ್ ಮಾಡೋಕ್ಕೆ ಇನ್ನೊಂದು ಡೈಮಂಡೇ ಬರಬೇಕು. ನಾನು ಡೈಮಂಡ್ ಕಿಟ್ಟಪ್ಪ ಅಂತಾನೆ ಕರೆಯೋದು, ಅರ್ಥ ಆಗಿದೆ ಅಂತ ಗೊತ್ತಿಲ್ಲ. ಎರಡನೇ ವಿಷಯ, ನಾನು ರಚಿತಾ ರಾಮ್ ಅವ್ರನ್ನ ಇವತ್ತೇ ಜೀವಂತವಾಗಿ ನೋಡ್ತಾ ಇರೋದು. ನಾನು ನೋಡಿರಲಿಲ್ಲ ಜೀವಂತವಾಗಿ, ನಾನು ಟಿ ವಿ ನೋಡ್ತಾ ಇದ್ದೆ. ಜೀವಂತವಾಗಿ ನೋಡ್ತಾ ಇರೋದು ಇವತ್ತೇ, ಅಂದರೆ ಲೈವಲ್ಲಿ ಅಂತ. ಟಿ ವಿಲಿ ಶೋಗಳಲ್ಲಿ ಜಡ್ಜ್ ಆಗಿ ನೋಡ್ತಾ ಇದ್ದೆ. ಈ ಸಿನಿಮಾ ಬರೆಯೋವಾಗೆಲ್ಲ ನಾನು ಆ ಪಾತ್ರದ ಹೆಸರು ಹೇಳ್ತಾ ಇದ್ದೆ, ಗೀತಾ ಹಿಂಗೆ ಮಾಡ್ತಾರೆ, ಗೀತಾ ಹಿಂಗೆ ಮಾಡ್ತಾರೆ ಅಂದರೆ ಚಂದ್ರಪ್ಪ, ರಚಿತಾ ರಾಮ್ ಹಿಂಗೆ ಮಾಡ್ತಾರೆ, ರಚಿತಾ ರಾಮ್ ಹಿಂಗೆ ಮಾಡ್ತಾರೆ ಅಂತ ಅವರೊಂದು ರಿಜಿಸ್ಟರ್ ಮಾಡೋರು. ತುಂಬ ಒಂದು ಒಳ್ಳೆಯ ಕಥೆ ಬಂದಿದೆ. ಎರಡನೇದಾಗಿ ಈ ಒಂದು ಸಿನಿಮಾ ಟೀಮು ಎಲ್ಲರೂ ಸ್ನೇಹಿತರು. ಮಂಡ್ಯ ಕಿಟ್ಟಪ್ಪ ಇರ್ಬೋದು, ಮಾಫಿಗೌಡ್ರು ಇರ್ಬೋದು. ಮಾಫಿಗೌಡರು ಜೀವನನೇ ಗೆದ್ದು ಬಂದವರೇ, ಸಾವನ್ನೇ ಗೆದ್ದು ಬಂದವರು. ಈ ಸಿನಿಮಾ ಗೆಲ್ಲಲ್ವಾ, ಗೆದ್ದೇ ಗೆಲ್ತಾರೆ. ಎರಡನೇದೇನು ಅಂದರೆ, ಅವರ ಜೀವನೋತ್ಸವಕ್ಕೊಂದು ನಾವು ಚಪ್ಪಾಳೆ ಹೊಡಿಲೇಬೇಕು. ಹಠವಾದಿ ಅಂದರೆ ಯಾವುದೇ ದಾರಿಲಿ ಹೋದರೂ ತನಗೆ ಬೇಕಾದ್ದನ್ನು ಸಾಧಿಸ್ಕೊಳ್ಳೋನು ಹಠವಾದಿ. ಛಲವಾದಿ ಅಂದರೆ ಸರಿಯಾದ ದಾರಿಲಿ ಹೋಗ್ಬಿಟ್ಟು ತನ್ನ ಗುರಿನ ತಲುಪೋನು ಛಲವಾದಿ. ಅಂತ ಛಲವಾದಿ ಕುಮಾರ್ ಅವ್ರಿಗೆ ಒಳ್ಳೇದಾಗಬೇಕು, ಈ ಕಾಂಬಿನೇಷನ್ಗೆ ಒಳ್ಳೇದಾಗಬೇಕು, ಈ ಡೈಮಂಡ್ ಕಿತ್ತಿಯವ್ರಿಗೆ ಒಳ್ಳೇದಾಗಬೇಕು. ಸರ್, ರಾತ್ರಿ 12 ಗಂಟೆ ಮೇಲೇನೆ ಸರ್ ನಿಮ್ಮ ಮನೆಗೆ ಬರೋದು. ಶ್ರೀಧರ್ ಅವರೇ, ದಯವಿಟ್ಟು ನಿಮಗೆ ಗೊತ್ತಿರಲಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಒಂದು ಬೇಲ್ ತೊಗೊಂಡು ಇಟ್ಕೊಬಿಡಿ ಸರ್. ಇದು ಆಲ್ರೆಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಿನ್ನೆ ರಾತ್ರಿ ಅವರಿಗೆ ಪರಿಪೂರ್ಣ ಪರಿಚಯ ಆಗಿದೆ. ಈ ಮನುಷ್ಯ ಅರ್ಧ ರಾತ್ರಿಯಲ್ಲೇ ಕೆಲಸ ಮಾಡೋದು ಅಂತ ಗೊತ್ತಾಗಿದೆ. ನನ್ನ ಸಹೋದರಿ ಭಾವನಾ ಬೆಳಗೆರೆಯವರು, ಆದಿತ್ಯ, ಎಲ್ಲರೂ ಸ್ನೇಹಿತರೆಲ್ಲ ಇದ್ದಾರೆ. ರವಿಚಂದ್ರನ್ ಅವ್ರ ಸಾಹೇಬರು ಇವಾಗ ಬಂದರು. ಇಷ್ಟೊತ್ತು ಕಾರ್ಯಕ್ರಮ ಸಹಿಸ್ಕೊಂಡಿದ್ದೀರಾ. ಇನ್ನೊಂದು ಮುಖ್ಯವಾದ ಎರಡು ವಿಷಯಗಳು ಮಾತನಾಡ್ತಾರೆ, ಪ್ರೋತ್ಸಾಹ ಇರಲಿ. ನಾನು ಒಂದು ಸಣ್ಣ ಪ್ರಕಟಣೆಯನ್ನು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ. ನನಗೊಬ್ಬರು ಡಾಕ್ಟರು ಸ್ನೇಹಿತ ಇದ್ದಾರೆ, ಇಲ್ಲಿ ಕುಮಾರಣ್ಣನಿಗೆ ಅಡ್ವಾನ್ಸ್ ತಲುಪಿಸಿದ್ದಾರೆ. ನಮ್ಮೆಲ್ಲ ವೈದ್ಯರ ಸ್ನೇಹಿತರುಗಳು 300 ಜನಕ್ಕೆ ಟಿಕೆಟ್ ಬೇಕು ಅಂತ ನನಗೆ ದುಡ್ಡು ಕಳಿಸಿದ್ದನ್ನು ನಾನು ಅವ್ರಿಗೆ ಆಲ್ರೆಡಿ ದುಡ್ಡನ್ನು ತಲುಪಿಸಿದ್ದೀನಿ. ಒಂದು ಅನೌನ್ಸ್ಮೆಂಟ್ಗೆ ಟಿಕೆಟ್ ಬುಕ್ ಆದಂಥ ನನ್ನ 21 ವರ್ಷದ ಜರ್ನಲಿಸಮಲ್ಲಿ ನೋಡಿದ ಮೊದಲನೇ ಸಿನಿಮಾ ಇದು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಥ್ಯಾಂಕ್ ಯು.